ಈ ಪಂಪಾ ಸರ್ವಾರದಲ್ಲಿ ಈಗಾಗಲೇ ಮೂರ್ನಾಲ್ಕು ದಿನದಿಂದ ಕೆಲವೊಂದು ಸುದ್ದಿಗಳು ಸುಳ್ಳು ಸುದ್ದಿಗಳನ್ನು ಹರಿದಾಡ್ತಿದ್ದೇವೆ. ಇವತ್ತು ಲಕ್ಷ್ಮೀ ದೇವಿಯನ್ನು ಚೀಲದಲ್ಲಿ ಮುಚ್ಚಿತ್ತಾರ, ಬಟ್ಟೆಯಲ್ಲಿ ಸುತ್ತಿರ್ತಾರ ಅಂತೇನು ಕೆಲವೊಂದು ಸುಳ್ಳು ವರದಿಯಾಗಿದೆ. ಅದು ಸುಳ್ಳು, ಯಾಕಂದರೆ ಅದು ವಿಗ್ರಹ, ಮುಕ್ಕಾದ ವಿಗ್ರಹವನ್ನು ಹಿಂದೆ ಲಕ್ಷ್ಮೀದೇವಿ ಪಕ್ಕದಲ್ಲೇ ಹಿಂದೆ ಗೋಡೆಯಲ್ಲಿ ಹಿಂದೆ ಇತ್ತು. ಆದ್ದರಿಂದ ಇವತ್ತು ಏನು ಒಬ್ಬ ಹಿಂದುಳಿದ ವರ್ಗದ ಮುಖಂಡರಾಗಿರುವಂಥ ಶ್ರೀರಾಮುಲುಗಳು ಏನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಈ ಅಭಿವೃದ್ಧಿ ಯಾಕಂದರೆ ಸ್ವಂತ ಜೋಬಿನಿಂದ ಖರ್ಚು ಮಾಡಿ ಅಭಿವೃದ್ಧಿ ಮಾಡುವುದು ಭಾಳ ಕಷ್ಟ ಅಂಥದ್ದು. ಶ್ರೀರಾಮುಲು ಇಂಥ ಒಂದು ಪ್ರವಾಸಿ ತಾಣವಾಗಿ ಮಾಡಬೇಕಂತೇಳಿ ಏನು ಪಣ ತೊಟ್ಟಿದ್ದಾರೆ. ಅದಕ್ಕೆ ನಾವು ನೀವು ಎಲ್ಲ ಕೂಡಿ ಸಹಕಾರ ಕೊಡೋಣ, ಎಲ್ಲರೂ ಒಳ್ಳೆಯದಕ್ಕೆ ಇನ್ನೂ ಹೆಚ್ಚು ಹೆಚ್ಚು ಜನ ಮುಂದೆ ಬರಲಿ ಅಂತೇಳಿ ಈ ಲಕ್ಷ್ಮೀದೇವಿಯಲ್ಲಿ ಪ್ರಾರ್ಥಿಸೋಣ. ಕಾಲದಲ್ಲಿ ಈಗಾಗಲೇ ಸುಮಾರು 6 ತಿಂಗಳಿಂದ ಒಂದು ಜೀರ್ಣೋದ್ಧಾರ ಕಾರ್ಯ ಅಂದರೆ ನವೀಕರಣ ಕಾರ್ಯವನ್ನು ನಮ್ಮ ಸಮಾಜದ ಮುಖಂಡರು, ರಾಜಕೀಯ ಹಿರಿಯ ಮುತ್ಸದಿಯಾಗಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಬಿ ಸಿದ್ದರಾಮುಲು ಇವರ ನೇತೃತ್ವದಲ್ಲಿ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಇಲಾಖೆಗಳಿಂದ ಏನು ಪರ್ಮಿಷನ್ ತೊಗೋಬೇಕು ಎಲ್ಲ ಪರ್ಮಿಷನ್ಗಳನ್ನು ತೆಗೆದುಕೊಂಡು ಇಲ್ಲೂ ಯಾವುದೇ ರೀತಿಯಿಂದ ದೇವಸ್ಥಾನದ ಇದಕ್ಕೆ ಧಕ್ಕೆ ಬರಲಾರದ ರೀತಿಯಲ್ಲಿ ಮತ್ತು ದೇವಸ್ಥಾನವನ್ನು ಅಭಿವೃದ್ಧಿಪಡಿಸುವಲ್ಲಿ ಭಾಳಷ್ಟು 6 ತಿಂಗಳಿಂದ ನಿರಂತರವಾಗಿ ಇಲ್ಲಿ ಒಂದು ಕಾರ್ಯವನ್ನು ನಡೀತಾ ಇದೆ. ಆದರೆ ಇತ್ತೀಚೆಗೆ ಏನಪ್ಪ ಅಂದರೆ 2-3 ದಿನಗಳಿಂದ ಕಲ್ಕುಷಿತ ವಾತಾವರಣವಾಗಿ ಇಲ್ಲಿ ಶ್ರೀಚಕ್ರ ಕಟ್ಟಾಗಿದೆ, ಇದು ಮೂರ್ತಿ ಸ್ಥಾನ ಪಲ್ಲಟವಾಗಿದೆ ಅಂತಕ್ಕಂಥ ಹೇಳಿಕೆಗಳು ಬರ್ತಾ ಇದ್ದಾವೆ. ಆದರೆ ಅದು ಶಾಸ್ತ್ರೋತ್ತರವಾಗಿ ಏನು ನಡಿಬೇಕಾಗಿದೆಯೋ ಆ ಕಾರ್ಯಗಳು ನಡೆದಿದ್ದೇವೆ, ಅದರಲ್ಲಿ ಯಾವುದೇ ಉದ್ದೇಶ ಇಟ್ಟುಕೊಂಡು ಮಾಡಿಲ್ಲ, ಇದ್ರಿಗೆ ಯಾವುದೂ ಒಂದು ಅನುಮಾನ ಪಡ್ತಕ್ಕಂಥದ್ದು ಇದೇ ಇಲ್ಲ. ಅದಕ್ಕಾಗಿ ಈಗಾಗಲೇ ಮಾಧ್ಯಮಗಳಲ್ಲಿ ಅನೇಕ ಟಿವಿ ಮಾಧ್ಯಮ ಇವು ಏನಪ್ಪ ಅಂದರೆ ಬಿಡುಗಡೆ ಆಗಿದಾವೆ. ಹಾಗಾಗಿ ಶ್ರೀ ಜಯಲಕ್ಷ್ಮಿ ದೇವಸ್ಥಾನ ಏನಪ್ಪ ಅಂದರೆ ಬಹಳ ಪೌರಾಣಿಕ ಇತಿಹಾಸವನ್ನು ಹೊಂದಿರತಕ್ಕಂಥ ಕ್ಷೇತ್ರ ಇದು. ಇದು ರಾಮಾಯಣಕ್ಕಿಂತ ಪೂರ್ವದಲ್ಲಿ ಒಂದು ಶಿವನ ಜನ್ಮ ಒಂದು ಅವತಾರದ ಇತಿಹಾಸ ಬಗ್ಗೆ ತಿಳಿಸ್ತದೆ. ಪಂಪಾಂಬಿಕೆ ಅಂತಕ್ಕಂಥ ಒಂದು ಇದರಲ್ಲಿ ಶೈವ ಕ್ಷೇತ್ರ, ಪಂಪ ಮಹಾತ್ಮೆಯಲ್ಲಿ ಏನಪ್ಪ ಅಂದರೆ ಇದರ ಇತಿಹಾಸದ ಬಗ್ಗೆ ಸ್ಕಂದ ಪುರಾಣಗಳಲ್ಲಿ ಸಾಕಷ್ಟು ಇಲಾಖೆ ಇದರ ಮಾಹಿತಿ ಇದೆ. ಅದೇ ರೀತಿಯಾಗಿ ಈ ಒಂದು ಇದನ್ನು ಮಹಾಭಾರತ ರಾಮಾಯಣದಲ್ಲಿ ಈ ಒಂದು ಶಬರಿ ನೆಲೆಸಿದ್ದ ಬಗ್ಗೆ, ಶಬರಿ ಶ್ರೀರಾಮನನ್ನು ಭೇಟಿಯಾಗಿದ್ದ ಬಗ್ಗೆ, ವಾಲಿ ಮತ್ತು ಸುಗ್ರೀವರನ್ನ ಈ ಕ್ಷೇತ್ರದ ಸುತ್ತಮುತ್ತಲು ಇರತಕ್ಕಂಥ ಸಂದರ್ಭದಲ್ಲಿ ಈ ಕ್ಷೇತ್ರ ಆಗಿನ ಕಾಲದಿಂದಲೂ ಸರ್ವರ ಇತ್ತು ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳಿವೆ. ನಾವು ಸಣ್ಣವರಿದ್ದಾಗ ಇಲ್ಲಿ ಭಾಳಷ್ಟು ಏನಪ್ಪ ಅಂದರೆ ಇಷ್ಟು ಅಭಿವೃದ್ಧಿ ಕಾರ್ಯಗಳು ಏನಿದ್ದಿಲ್ಲ, ಹಳೆಯ ಮಂಟಪಗಳು. ಆಮೇಲೆ ಇದು ನಮ್ಮ ಸರ್ವರ್ ಏನಪ್ಪ ಅಂದರೆ ಇದರಲ್ಲಿ ಕಮಲದ ಹೂಗಳು ಜಾಸ್ತಿ ಬೆಳೀತಿದ್ವು, ಒಂದು ಹೊಂಡ ಟೈಪ್ ಇದೇ ಇತ್ತು. ಇದರಲ್ಲಿ ಸಾಕಷ್ಟು ಇಲ್ಲಿ ಏನಪ್ಪ ಅಂದರೆ ನಮ್ಮ ಹಿಂದಿನ ಇಲ್ಲಿನ ಯತಿಗಳು, ಇಲ್ಲಿರ್ತಕ್ಕಂಥ ದುರ್ಗಾಪು ದೇವಿಯ ಪೂಜೆ ಮಾಡ್ತಕ್ಕಂಥ ಯತಿಗಳು ಅನೇಕ ಸಾಕಷ್ಟು ಆಕಳು ದಡವನ್ನು ಸಾಕಿದ್ರು, ಅವೆಲ್ಲವನ್ನು ಇಲ್ಲೇ ನೀರು ಕುಡಿಸಿದ್ರು ಮತ್ತು ಇದರಲ್ಲಿ ಅವರು ಸಂದರ್ಭಕ್ಕೆ ಅನುಸಾರವಾಗಿ ಏನು ಪೂಜಾ ಕಾರ್ಯಕ್ರಮ ಮಾಡ್ತಿದ್ರು. ಇವತ್ತು ಶ್ರೀರಾಮುಲು ಒಬ್ಬ ಬ್ಯಾಕ್ವರ್ಡ್ ಅವರು ಈ ಒಂದು ಜೀರ್ಣೋದ್ಧಾರ ಕಾರ್ಯವನ್ನು ಎತ್ತಿಕೊಂಡಿರೋದು ಸಹಿಸಲಾರದೆ ಕೆಲವು ಶಕ್ತಿಗಳು ಈ ರೀತಿ ಇದನ್ನು ನಿಂದಿಸ್ತಕ್ಕಂಥ ಕೆಲಸ ಮಾಡ್ತಿದ್ದರು ಅಂತ ನಮಗೆ ಅನಿಸ್ತೈತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಕಾರ್ಯ ನಿಂದಿರಬಾರ್ದು. ಇದನ್ನು ಆಗಿರ್ತಕ್ಕಂಥ ತಪ್ಪುಗಳೇನಿದ್ರೆ ಸಂಬಂಧಪಟ್ಟಂಥ ಇಲಾಖೆಗಳ ಮೇಲೆ ಅದೇ ಕ್ರಮ ವಹಿಸಿಲ್ಲ, ಅದ್ರ ಬಗ್ಗೆ ಏನು ಇದೆಯಲ್ಲ. ಆದರೆ ಯಾವುದಕ್ಕೂ ಧಕ್ಕೆ ಆಗಿಲ್ಲ ಅಂತಕ್ಕಂಥ ಭಾವನೆ ಸ್ಪಷ್ಟವಾಗಿದೆ. ಎಲ್ಲಿಯೂ ಸಹಿತ ಯಾವ ಒಂದು ಕಂಬ ತೆಗೆದ್ರೂ ಸಹಿತ ವಿಡಿಯೋ ಮಾಡಿದ್ದಾರೆ, ಒಂದು ಕಂಬಗಳು ಅಥವಾ
ಅವರು ಬಂಡೆಗಳು ಇಟ್ಟರೆ ಅವಕ್ಕೆಲ್ಲ ನಂಬರ್ ಹಾಕಿದ್ದಾರೆ. ಬೇರೆ ವ್ಯತ್ಯಾಸಗಳು ಏನಾಗಲಾರದ ರೀತಿಯಲ್ಲಿ ಕಾರ್ಯ ನಡೆದಿದೆ. ಮತ್ತು ಮೂಲ ವಿಗ್ರಹ ಲಕ್ಷ್ಮೀ ದೇವಿನ ಏನಪ್ಪ ಅಂದ್ರೆ ಧಾನ್ಯದಲ್ಲಿ ಮೂಲ ಪಿಟಾರಿಯಲ್ಲಿ ಏನಪ್ಪ ಅಂದ್ರೆ ದೇವಿಯನ್ನು ಇದು ಇಟ್ಟಿದ್ದಾರೆ. ಅದೇ ರೀತಿಯಾಗಿ ಬಗಲಾಗಿರೋದು ಅದು ಚೀಲ ಆಗಿರತಕ್ಕಂಥದ್ದು ದುರ್ಗಾದೇವಿ ಮೂರ್ತಿ. ಅದು ಮೊದಲೇ ಎಲ್ಲರೂ ನಾವು ನೋಡಲಿಕ್ಕಾಗಿ ಭಾಳ ಹಳೇದಾಗಿರ್ತಕ್ಕಂಥದ್ದು ಸೈಡ್ ಇತ್ತು. ಅದು ಅಲ್ಲಿ ಮುಂದೆ ಏನಪ್ಪ ಅಂದ್ರೆ ವಿದ್ಯಾರಣ್ಯರ ಒಂದು ಚಿತ್ರ ಇರತಕ್ಕಂಥದ್ದು, ಪಂಪಾಪತಿ ಅಲ್ಲಿರ್ತಕ್ಕಂಥ ಈಶ್ವರಲಿಂಗು ಮತ್ತು ಇನ್ನೊಬ್ಬ ಯತಿ ಲಿಂಗಗಳು ವಿದ್ಯಾರಣ್ಯವ್ರದ್ದು ಇರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಮೂರ್ತಿಗಳ ಜೊತೆಯಲ್ಲಿ ಅದು ಇದೆ. ಹಾಗಾಗಿ ಯಾವುದೇ ಥರದ ಶ್ರೀಚಕ್ರಕ್ಕಾಗಲಿ ಮತ್ತು ದುರ್ಗಾ ಈ ವಿಜಯಲಕ್ಷ್ಮಿಗಾಗಲಿ ಧಕ್ಕೆಯಾಗಿಲ್ಲ. ಇದರ ಬಗ್ಗೆ ನಾವೇನಂದ್ರೆ ಈಗ ಆದಷ್ಟು ಕಾರ್ಯ ಶ್ರೀರಾಮುಲವರು ಇದಕ್ಕೆ ಒತ್ತು ಕೊಡಬೇಕು. ಅವ್ರದ್ದ ಅವ್ರ ಬಗ್ಗೆ ಏನು ಅಪಪ್ರಚಾರ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅವರು ದೇವತೆಯ ಪರವಾಗಿ ಪರಮ ಭಕ್ತರಾಗಿರ್ತಾರೆ ಅಂತ ಅಂದ್ರೆ ನಮ್ಮ ಭಾಗದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಎಲ್ಲ ಸಮಾಜದವ್ರಿಗೂ ಒಂದು ಒಳ್ಳೇದು. ಯಾಕಂದ್ರೆ ಮುಂದೆ ಇದು ಪ್ರಖ್ಯಾತವಾಗಿರ್ತಕ್ಕಂಥ ಸ್ಥಳ. ಇದು ನಮ್ಮ ಪುರಾಣಗಳಲ್ಲಿ ಬರ್ತಕ್ಕಂಥ ಸರೋವರಗಳಲ್ಲಿ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಸ್ಥಾನ ಹೊಂದಿರ್ತಕ್ಕಂಥ ಪಂಪ ಸರೋವರ. ಹಾಗಾಗಿ ಈ ಕಾರ್ಯ ಯಾವುದಕ್ಕೂ ಶುಚಿ ಬರಲಾರ್ದಂಗೆ ನಡೀಲಿ ಅಂತಕ್ಕಂಥದ್ದು ಮತ್ತು ಸಂಬಂಧಪಟ್ಟಂತೆ ಎಲ್ಲ ದಾಖಲೆಗಳೊಂದಿಗೆ ಕೆಲಸ ಮಾಡ್ತಿದ್ರೆ ಇದಕ್ಕೆ ಇಂಥವು ಸಣ್ಣ ಪುಟ್ಟ ಯಾವಕ್ಕೂ ಯಾವಾಗಲೂ ವಿಘ್ನಗಳು ಇರ್ತವೆ. ಅವಕ್ಕೆ ಹೆಚ್ಚು ಮಹತ್ವ ಕೊಡೋದೇನೆ ನಮ್ಮವ್ರು ಏನಪ್ಪ ಅಂದ್ರೆ ಇದನ್ನು ಮುಂದರ್ಸ್ಬೇಕು ಅಂತಕ್ಕಂಥದ್ದು ಹೇಳ್ತದೆ. ದೀಪ ಇದಕ್ಕೆ ಧಕ್ಕೆ ಆಗಿರುವುದಿಲ್ಲ. ಮೂಲ ಮೂರ್ತಿಗೆ ಯಾವುದೇ ರೀತಿಯಿಂದ ಧಕ್ಕೆ ಆಗಿರುವುದಿಲ್ಲ. ಸ್ಥಾನ ಪಲ್ಲಟ ಆಗಿರ್ಬೋದು ಅಂತ ನಿಮ್ಮ ವಾದ ಇರ್ಬೋದು, ಅದು ನಾವು ನೋಡಿಲ್ಲ ಇನ್ನ. ಅದು ಬಿಟ್ಟಂದ್ರೆ ಏನಾಗಿರೋದಿಲ್ಲ ನಮ್ಮ ಲೆಕ್ಕಕ್ಕೆ. ಆಮೇಲೆ ಒಂದು ನೀನು ಮನೆ ಕಟ್ಟಬೇಕಾದ್ರೆ ಮನೆ ಬಗಲಾಗ ಒಂದು ಏನಪ್ಪ ಉದಿ ಗೋಡೆ ಹಿಡ್ದತ್ ನಿಂದ ಕೆಡವತ್ನಾಗ ಒಂದು ಕಲ್ಲು ಬಿತ್ತಾಡು ದೊಡ್ಡದೈತೆ ಅಂತ ಅನ್ನೋದು ಯಾಕ ಅದಕ್ಕ ಅದಕ್ಕ ಅದಕ್ಕೆ ಮಹತ್ವ ಕೊಡೋ ಬದಲು ಅಭಿವೃದ್ಧಿಗೆ ಹೆಚ್ಚಿನ ಮಹತ್ವ ಕೊಡ್ರಿ. ಸ್ಥಳಾಂತರವಾಗಿದೆ ಅಂತ ಹೇಳಕ್ಕೆ ಒಪ್ತೀನಿ. ಇದೇ 10 ವರ್ಷದಿಂದ ಆರ್ಯಾಗುಂದ ಒಬ್ಬ ಶೇಖರಪ್ಪ ಅಂತ ಸ್ಥಳಾಂತರ ಮಾಡಿದ್ದೆ ಮೂರು ಗ್ರಹ. ಅವಾಗ ಯಾಕೆ ಈ ಕಂಡೀಷನ್ ಹಾಕಲಿಲ್ಲ? ಇಲ್ಲಿ ಕೆಲವೊಬ್ಬ ಮುಖಂಡರು 5 ಪೈಸೆ ಖರ್ಚಾಗಲಾರ್ದ ಟೀಕೆ ಮಾಡ್ತಾರ. ಟೀಕೆ ಮಾಡಿ ದೊಡ್ಡ ವಿಷಯ ಏನಲ್ಲ, ನಾನು ಮಾಡ್ತೀನಿ ಟೀಕೆ. ಅದು ಟೀಕೆ ಮಾಡ್ಬೇಕಂದ್ರೆ ಯೋಗ್ಯತೆ ಇರ್ಬೇಕಂತೀನಿ ನಾನು. ಫಸ್ಟ್ ಅಭಿವೃದ್ಧಿ ಮಾಡಿ ಟೀಕೆ ಮಾಡಲಿ, ಅದಕ್ಕೆ ಒಪ್ಕೊಂತೀನಿ. ಖರ್ಚು ಮಾಡಲಾರ್ದ ಒಬ್ರು ಯಾವೊಬ್ಬ ಮನುಷ್ಯ ಮಾಡಕತ್ತಾನಂದ್ರೆ ಅದಕ್ಕೆ ಬೆಂಬಲ ಆಗಿರೋಣ. ಆದ್ರೂ ತಪ್ಪನೆ ಅಧಿಕಾರಿಗಳು ಕರಿಬೇಕಿತ್ತು, ಸ್ಥಳೀಯರು ಕರಿಬೇಕಿತ್ತು. ಅವ್ ಒಪ್ಕೊಂತೀನಿ ನಾನು. ಅದು ಇದು ಇದರಲ್ಲಿ ರಾಮದ್ರ ಪಾತ್ರ ಏನಿಲ್ಲ. ಅವ್ರ ಹೆಸರಿಕೆ ಕೆಲವೊಬ್ರು ಮಾಡಕತ್ತಿದ್ರು ಹೇಳಿದ್ರೆ ಒಪ್ಕೊಂತೀನಿ, ಇಲ್ಲ ಅದಕ್ಕೆ ನಾವು ಕಡಿವಾಣ ಹಾಕ್ತೀವಿ. ನಾವು ಸಮಾಜ ಕಡೆಯಿಂದ ಕಡಿವಾಣ ಹಾಕ್ತೀವಿ. ಇದು ಗರ್ಭಗುಡಿ ತೆಗೆಯುವ ಸಂದರ್ಭದಲ್ಲಿ ಮಾಡಿರ್ತಕ್ಕಂತ ವಿಡಿಯೋ. ಒಳಗೆ ಕೆಲಸಗಾರರು ಇದ್ದಾರೆ. ಕೋದಿಂಡ ರಾಮನ ಸೂರ್ಯನಾರಾಯಣ ಯಂತ್ರ ಉದ್ಧಾರಕ ಮತ್ತೆ ಬಳ್ಳಾರಿಗೆ ದುರ್ಗಾದೇವಿ ಆಂಜನೇಯ ಗುಡಿ ಎಲ್ಲ ಮಾಡಿದ್ದಾರೆ. ಅವ್ರ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಇತಿಹಾಸ ಗುಡಿಗಳನ್ನ ಸ್ವಲ್ಪ ಅಭಿವೃದ್ಧಿ ಆಗಲಿ, ಈ ಉದ್ದೇಶ ಬಿಟ್ಟರೆ ಅವ್ರ ತಗ ಏನಿಲ್ಲ. ನಾವು ಏನ್ಬೇಕಂದ್ರೆ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಬೆನ್ನೆಲುಬಾಗಿ ನಿಂದಿರ್ಬೇಕು. ಅದು ಬಿಟ್ಟು ಯಾವುದೇ ಸಣ್ಣ ತಪ್ಪೈತೆ ಅದನ್ನೇ ದೊಡ್ಡದ ಹೇಳಿ ತೋರಿಸೋದ್ರಲ್ಲಿ ಅರ್ಥ ಇರೋಂಗಿಲ್ಲ ಅಂತ ನನ್ನ ಅಭಿಪ್ರಾಯ ಇದು. ನಮ್ಮವರೆಲ್ಲರೂ ನಮ್ಮವರಿಗೆ ಕೆಲಸ ಮಾಡ್ತಕ್ಕಂಥ ಇಲ್ಲಿ ಇವರು ಇರ್ಬೋದು ಅಧಿಕಾರಿಗಳಿಗೂ ಸಮ್ಮುಖದಲ್ಲೇ ಕೆಲಸ ಮಾಡಿದ್ದಾರೆ. ಯಾವುದೇ ಥರದ ಇಲ್ಲಿ ಏನಪ್ಪ ಅಂದರೆ ಇದು ಬೇರೆ ಇದಕ್ಕೆ ಅವಕಾಶ ಇಲ್ಲ. ಹಂಗಾಗಿ ಇವತ್ತು ರಾಮುಲವರು ಮಾಡಿ ಒಬ್ಬ ಹಿಂದೂ ವರ್ಗ ನಾಯಕ ಇದ್ರ ಕೆಲಸ ಕೈಗೆತ್ಕೊಂಡಿದ್ದಾರೆ. ಇದರ ಯಾವುದೇ ಥರದ ಇದೇ ಇಲ್ಲ. ತೇಜೇವರ್ಜ ಮಾಡ್ತಕ್ಕಂಥ ಕೆಲಸ ಬೇಡ. ಅವ್ರ ಕೆಲಸ ಮುಂದುವರಿಲಿ. ನಾವು ಕೋಟೆ ಕಟ್ಟಿರ್ತಕ್ಕಂಥ ಜನ, ಈ ದೇಶವನ್ನು ಕಟ್ಟಿರ್ತಕ್ಕಂಥ ಜನ, ಆ ಒಂದು ಕೆಲಸ ವಿಜಯಲಕ್ಷ್ಮಿಯನ್ನ ಕಾಪಾಡಿರ್ತಕ್ಕಂಥವ್ರು ನಾವೇ. ಈ ಕೋಟೆಯನ್ನು ಕಾಪಾಡಿದವರು ನಾವೇ. ಮೆಗ್ಗೋಟೆ ದುರ್ಗಮ್ಮನ ಕಾಪಾಡಿದವರು ನಾವೇ. ಕೋಟೆ ನಾಯಕರು ಹಂಗಾಗಿ ಕೋಟೆ ಒಡೆಯ ಕೆಲಸ ನಾಯಕರು ಮಾಡೋದಿಲ್ಲ. ವಂಶಸ್ಥರಾಗಿರ್ತಕ್ಕಂಥ ಸುಗಮ್ಮಲು ಮಾಡೋದಿಲ್ಲ. ಅಂತ ಸಂದರ್ಭ ಬಂದ್ರೆ ನಾವು ಪ್ರಾಣ ಕೊಡ್ತೀವಿ. ನಾ ದೇವಿನ ಉಳಿಸಿಕೊಳ್ಳಲಿಕ್ಕಾಗಿ ಎಲ್ಲರೂ ಖುಷಿ ಇದ್ದೆ. ಆದರೆ ವಿನಾಕಾರಣ ಈ ರೀತಿ ಹೇಳಿಕೆ ಕೊಡೋದ್ರೆ ನಿಂದ